ಕನಸುಗಳು ಕಾಡುವುದು ಒಂದೇ ಹಾಗೆ ನಡೆಸುವುದು ಬಾಳಿನ ಹಾದಿ ನಗುವಾಗುವೆ ನೀ ಎಂದು ನೋವಲಿ ಬೆಳಕಾಗುವೆ ನೀ ಬಂದು ಬಾಳಲಿ ನಿನ್ನಿಂದ ಮನೆಯಲ್ಲಿ ಸಂಭ್ರಮ ನೀತಾನೆ ಮನ ತುಂಬೋ ಚಂದ್ರಮ ನಿನಗೆಂದು ಸರಿ ಸಾಟಿ ನೀನೇ ಸರಿ ನಿಜವಾದ ಅಪರಂಜಿ ನೀನೇ ಸತಿಯಾಗಿ ಒಲವಾದಳು ಪರವಾಗಿ ಬಂದೋಳು ಸ್ವಾರ್ಥನ ಬಿಟ್ಟೋಳು ನಗುವಾಗಿ ಗೆಲುವಾದಳು ಪ್ರತಿಯೊಂದು ನೀ ಮಾಡೋ ತ್ಯಾಗವು ನಿನ್ನಾಸೆ ಆಹುತಿಯ ಯಾಗವು ನಿನಗೆಂದು ಸರಿ ಸಾಟಿ ನೀನೇ ಸರಿ ನಿಜವಾದ ಅಪರಂಜಿ ನೀನೇ ಅಮ್ಮ ಯಾವಾಗ್ಲೂ ಮಾತ್ ಮಾತಿಗೂ ನೀ ಸತ್ತೋಗು ನೀ ಸತ್ತೋಗು ನೀ ಸತ್ತೋದ್ರೆ ನಾವೆಲ್ಲ ನೆಮ್ಮದಿಯಾಗಿರ್ತೀವಿ ಅಂದ್ರಲ್ಲ ಅಮ್ಮ ಅಮ್ಮ ಹೊರಗಡೆ ಹುಡ್ಕೋಣ ಬಾ ಬೇಗ ಬಾ ನಡೀವ ಹೋಗಿದಲ್ಲ ನೋಡೋಣ ಏ ಗಾಯಿ ರೂಮ್ ಯಾಕೆ ಹೋಗ್ತಿದ್ಯಾ ಅಕ್ಕಪಕ್ಕ ರೋಡಲ್ಲಿ ಎಲ್ಲೋ ಇರ್ಬೇಕು ಹೋಗಿ ನೋಡು ಅಯ್ಯೋ Oh,
ಹೆಗ್ಲುಳ್ಳ ಹುಡುಕ್ಬೇಕು. ಏನು ಮಾ, ಮಗು ಕಳ್ದೋಗಿದ್ಯಾ? ಇಲ್ಲ, ನನ್ನಷ್ಟು ಉದ್ದನೇ ಇದ್ಲು, ಮತ್ತೆ ಎಲ್ಲೂ ಕಾಣಿಸ್ತಿಲ್ಲ. ನೀವು ನೋಡಿದ್ರ? ಇಲ್ವಲ್ಲಮ್ಮ, ಆ ಕಡೆ ಎಲ್ಲಾದ್ರೂ ನೋಡು. ಸರಿಮ್ಮ. ಅಮ್ಮ ನಿಮಿಷ, ಒಂದು ಹುಡುಗಿ ನನ್ನಷ್ಟೇ ಎತ್ತರ, ವೇಲ್ ಯಾವಾಗ್ಲೂ ಮುಂದೆ ಹಾಕೊಂಡಿರ್ತಾಳೆ, ಜಡೆ ಉದ್ದ ಇದೆ, ಅವಳನ್ನೆಲ್ಲಾದ್ರೂ ನೋಡಿದ್ರಮ್ಮ? ಇಲ್ವಲ್ಲವ. ಆ ರೈಲ್ವೆ ಟ್ರ್ಯಾಕ್ ಹತ್ರ ಒಂದ್ ಹುಡುಗಿ ಹೋದಂಗಿತ್ತು, ಅಳ್ತಾ ಅಳ್ತಾ ಹೋಗ್ತಿದ್ಲು. ಹೋಗವ್ವ. ರೈಲ್ವೆ ಟ್ರ್ಯಾಕ? ನೀ ಸತ್ತೋಗು, ನೀ ಸತ್ತೋಗು, ನೀ ಸತ್ತೋದ್ರೆ ನಾವೆಲ್ಲ ನೆಮ್ಮದಿಯಾಗಿರ್ತೀವಿ ಅಂದ್ರಲ್ಲ ಅಮ್ಮ. ನೀ ಇಲ್ದೆ ನಾವ್ ಬದುಕ್ತೀವಿ ಅಂತ ಅನ್ಕೊಂಡ್ಯಾ? ಅಮ್ಮ ನಿನ್ನ
ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ರು ಕಣೆ. ಅವ್ರು ಯಾವತ್ತೂ ನನಗೆ ಒಳ್ಳೇದನ್ನೇ ಬಯಸ್ತಾರೆ, ಕೆಟ್ಟದನ್ ಬಯಸೋರು ಅಲ್ಲ ಕಣೆ. ಅಂತ ತಾಯಿನ ನಮ್ಮನ್ನೆಲ್ಲ ಬಿಟ್ಟೋಗೋ ಮನಸ್ಸು ನನಗೆ ಹೇಗ್ ಬಂತು ಮೀರಾ? ಅಕ್ಕ ನಿಮ್ಗೆಲ್ಲ ಏನ್ ಹೇಳೋದು ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ. ಮೊದ್ಲೆಲ್ಲ ನೀವು ನನ್ನ ಎಷ್ಟು ಇಷ್ಟ ಪಡ್ತಿದ್ರಿ, ಆದ್ರೆ ಈಗ ಯಾರಿಗೂ ನನ್ನ ಕಂಡ್ರೆ ಇಷ್ಟ ಆಗ್ತಿಲ್ಲ. ನಾನು ತಪ್ಪು ಮಾಡಿದೆ ಅಂತ ಎಲ್ಲರೂ ಹೇಳ್ತಾರೆ, ನಾನೇನು ತಪ್ಪು ಮಾಡಿಲ್ಲ ಕಣೆ ಅಕ್ಕ. ಅಮ್ಮ ಎಷ್ಟು ಇಷ್ಟ ಪಡ್ತಾರೆ ಅಂತ ಹೇಳ್ದೆ, ಆದ್ರೆ ಯಾವತ್ತು ನಂಗೆ ಬೈದೇ ಇರೋ ಅಮ್ಮ ಇವಾಗ ನಂಗೆ ಹೊಡಿತಾಳೆ ಗೊತ್ತಾ? ನಂಗೆ ಹೊಟ್ಟೆ ಹಸಿತಿದೆ ಅಮ್ಮ, ಊಟ ಹಾಕೋದ್ರೆ ಅದಕ್ಕೂ ಬೈತಾಳೆ ಗೊತ್ತಾ? ನಾನು ದರಿದ್ರದವಳಂತೆ, ನನ್ನಿಂದ ಅಮ್ಮನ ನೆಮ್ಮದಿ ಇಲ್ವಂತೆ. ಇಲ್ಲ ಪುಟ್ಟ, ನಿಮ್ಮೆಲ್ಲ ರೀತಿ ಏನು ಆಗಲ್ಲ. ನೀನ್ ಈ ರೀತಿ ಯಾವ ನಿರ್ಧಾರನು ತಗೋಬೇಡ ಪುಟ್ಟ. ಸರಿ, ಮನೇಲಿ ಎಲ್ರೂ ಕಾಯ್ತಿರ್ತಾರೆ, ಬಾ ಹೋಗೋಣ. ಬಾ ಇದೇಳು, ಇದನ್ನ ಅಚ್ಚ ಹೋಗುವ ಜೋಪಾನ. ಮೀರಾ ಬಂದೇ ಇರು, ಅಳ್ಬೇಡಮ್ಮ. ಅಪ್ಪ ಭಗವಂತ, ಏನಪ್ಪ ನಿನ್ ಲೀಲೆ? ಇದ್ಯಾಕಪ್ಪ ಈ ರೀತಿ ಮಾಡ್ತಾ ಇದೀಯಾ? ಏನಮ್ಮ, ಏನೋ ಮಾತಾಡ್ಬೇಕು ಅಂದ್ರೆ? ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ನನಗೂ ನಿಮಗೂ ಎಂಗೇಜ್ಮೆಂಟ್ ಆಗಿದ್ದು ನಿಜ. ಆದರೆ ಈ ಮದುವೆ ನಂಗೆ ಇಷ್ಟ ಇದೆಯಾ ಇಲ್ವಾ ಅಂತ ಅಪ್ಪನೂ ಕೇಳಿಲ್ಲ, ನೀವು ಕೇಳಿಲ್ಲ. ಅಂದ್ರೆ ಈ ಮದುವೆ ನಿಮಗೆ? ಹಾಗೆಲ್ಲ ಏನೂ ಇಲ್ಲ, ನಮ್ಮ ಹಣೆ ಬರಹನ ನಾವೇ ಬದಲಾಯಿಸ್ಕೊಳಕ್ಕಾಗಲ್ವಲ್ಲ. ಉಮಾ, ನೀವೇನೋ ಮುಚ್ಚಿಡ್ತಾ ಇದ್ದೀರಾ, ಅದು ನನಗೆ ಅರ್ಥ ಆಗ್ತಿದೆ. ದಯವಿಟ್ಟು ಅದೇನು ಅಂತ ಹೇಳಿ. ನಿಮಗೆ ನಮ್ಮ ಅಣ್ಣನ ಜೊತೆ ಎಂಗೇಜ್ಮೆಂಟ್ ಆಗಿದ್ದ ಹುಡುಗಿ ಗೊತ್ತಲ್ಲ, ಶೈಲು. ಏನುಮ್ಮ ಹೀಗೆ ಕೇಳ್ತಾ ಇದ್ದೀರಾ? ನನಗೆ ಗೊತ್ತಿಲ್ವಾ, ಅವರಿಷ್ಟೇ ಆದರೂ ನಮ್ಮ ಸಂಬಂಧಿಗಳಲ್ವಾ? ಆ ಸಂಬಂಧನೇ ಈಗ ಹಾಳಾಗೋ ಪರಿಸ್ಥಿತಿಗೆ ಬಂದಿದೆ. ಅಂದ್ರೆ? ಅಂದ್ರೆ ನಮ್ಮಣ್ಣ ಶೈಲು ತಂಗಿನ ಕುರುದಾಮ್ಲಲ್ಲಿ ಹಾಳು ಮಾಡ್ಬಿಟ್ಟಿದ್ದಾನೆ. ಉಮಾ, ಏನ್ ಹೇಳ್ತಿದ್ದೀರ ನೀವು? ಹೌದು, ನಾನ್ ನಿಜಾನೇ ಹೇಳ್ತಿದ್ದೀನಿ. ಓ ಮೈ ಗಾಡ್, ಇದೆಲ್ಲ ಯಾವಾಗ ನಡೀತು? ಯಾವಾಗ ನಡೀತು, ಯಾಕೆ ನಡೀತು ಅನ್ನೋದೆಲ್ಲ ಮುಖ್ಯ, ಇದನ್ನ ಹೇಗೆ ಸರಿಪಡಿಸ್ಬೇಕು ಅನ್ನೋದಷ್ಟೇ ಮುಖ್ಯ. ಈ ವಿಚಾರಕ್ಕೆ ನಂಗೆ ನಿಮ್ ಸಹಾಯ ಬೇಕು. ಹೇಳಿ ಉಮಾ, ಏನ್ ಮಾಡ್ಲಿ ಹೇಳಿ? ಆ ಶೈಲಜಾ ಫ್ಯಾಮಿಲಿನ ಊರು ಬಿಡಿಸ್ಬಿಡ್ಲಾ? ಅಯ್ಯಯ್ಯೋ, ನಾನ್ ಬಂದಿರೋದು ನಮ್ಮಣ್ಣನ್ ಪರವಾಗಲ್ಲ, ಶೈಲಜನ್ ಪರವಾಗಿ. ಅಂದ್ರೆ ನಿಮ್ಮಣ್ಣನ್ ಏನಾದ್ರೂ? ಹಾಗೆಲ್ಲ ಏನೂ ಅಲ್ಲ, ಅವನು ಏನು ಮಾಡೋದ್ ಬೇಕಾಗಿಲ್ಲ, ನಾನು ಅಷ್ಟು ಕಟ್ಟುಕಳಲ್ಲ. ಮತ್ತೆ ನನ್ನಿಂದ ಯಾವ ಸಹಾಯ ಬಯಸ್ತಾ ಇದ್ದೀರಾ, ಅದನ್ನಾದ್ರೂ ಹೇಳಿ. ಶೈಲಜಾ ತಂಗಿ ಮೀರಾ
ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ. ಅವಳು ತುಂಬಾ ಮುಗ್ಧೆ, ಬುದ್ಧಿ ಬೆಳವಣಿಗೆ ತುಂಬಾ ಕಡಿಮೆ ಅವಳಿಗೆ. ಅಣ್ಣ ಮಾಡಿರೋ ತಪ್ಪನ್ನು ಮುಚ್ಚಾಕೋಕೆ ಅದನ್ನೇ ಕಾರಣವಾಗಿಟ್ಕೊಂಡು ಈ ಮದುವೆನ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಅಣ್ಣ ಮೀರಾನ ಮದುವೆ ಮಾಡ್ಕೊಳ್ಳೋ ಹಾಗೆ ಮಾಡಬೇಕು. ಅದಕ್ಕೆ ನಿಮ್ ಸಹಾಯ ಬೇಕು. ಅಂದ್ರೆ ಓಕೆ ಅಮ್ಮ, ಇದ್ರಲ್ಲಿ ನಾನು ಏನ್ ಮಾಡಕ್ ಸಾಧ್ಯ ಹೇಳು. ನಮ್ಮಪ್ಪಂಗೆ ನಿಮ್ ಮಾತಿನ ಮೇಲೆ ತುಂಬಾ ಗೌರವ ಇದೆ. ನೀವ್ ಹೇಗಾದ್ರೂ ಮಾಡಿ ಅವ್ರ ಹತ್ರ ಈ ವಿಚಾರ ಮಾತಾಡಿ ಈ ಮದ್ವೆ ನಡೆಯೋ ಹಾಗೆ ಮಾಡ್ಬೇಕು. ಆಗ ನಮ್ಮ ಮದ್ವೆನೂ ಸರಾಗವಾಗಿ ನಡೆಯುತ್ತೆ. ಇಲ್ಲಾಂದ್ರೆ ನಾನು ಯಾವುದೋ ಒಂದು ಕಾರಣ ಹೇಳಿ ನಮ್ಮ ಮದ್ವೆನ ನಿಲ್ಲಿಸ್ಬೋದು. ನಾನು ಯಾವುದೋ ಒಂದು ಕಾರಣ ಹೇಳಿ ನಮ್ಮ ಮದ್ವೆನ ನಿಲ್ಲಿಸ್ಬೋದು. ಅಂದ್ರೆ ನಿಮ್ಮ ಅಣ್ಣನ ವಿರುದ್ಧ ಸಮರ ಸಾರದಕ್ಕೆ ಹೇಳ್ತಾ ಇದ್ದೀರಾ? ಇಲ್ಲ, ನನ್ನ ಮನಸ್ಸಿನ ಮಾತು ಹೇಳ್ತಾ ಇದ್ದೀನಿ. ನಂಗತರ ತಪ್ಪು ಮಾಡೋರನ್ನ ಕಂಡ್ರೆ ಸಹಿಸ್ಕೊಳಕ್ಕಾಗಲ್ಲ. ಸುಳ್ಳು ಹೇಳೋರು, ಫ್ರಾಡ್ ಮಾಡೋರು ಅವ್ರು ನೆರಳ್ಸೋಕಿದ್ರು ನಂಗೆ ಸಹಿಸ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಅಣ್ಣ ಅಂತ ನೋಡಿದೆ, ಅವನ್ ಮಾಡಿರೋ ತಪ್ಪು ಅವನ್ಗೆ ಅರ್ವಾಗೋ ಹಾಗೆ ಮಾಡೋದಕ್ಕೆ ನಿಮ್ ಸಹಾಯ ಕೇಳಕ್ ಬಂದಿದ್ದೀನಿ. ನನಗೂ ಅಷ್ಟೇ, ಇಂಥ ಮನುಷ್ಯನೆಲ್ಲ ಕಂಡ್ರೆ ಮೈಯೆಲ್ಲ ಉರಿಯುತ್ತೆ, ಅಲರ್ಜಿ, ಶೂಟ್ ಶೂಟ್ ಮಾಡ್ಬಿಡ್ಬೇಕು ಅನ್ಸುತ್ತೆ. ಇಂಥ ವಿಚಾರಗಳನ್ನೆಲ್ಲ ನಾನು ಇಷ್ಟಪಡಲ್ಲ. ನೋಡುಮ್ಮ, ನಾನು ಮನುಷ್ಯತ್ವ ಇರೋನ್ ಮಾತ್ರ ನಂಬೋದು, ಅವ್ರಿಗೆ ಬೆಲೆ ಕೊಡೋದು. ಯು ಡೋಂಟ್ ವರಿ ಉಮ್ಮ, ನಿಮ್ ತಂದೆ ಹತ್ರ ನಾನು ಮಾತಾಡ್ತೀನಿ, ಇದನ್ನ ಸರಿಪಡಿಸೋ ಪ್ರಯತ್ನ ಖಂಡಿತ ನಾನು ಮಾಡ್ತೀನಿ. ಬರೀ ಪ್ರಯತ್ನ ಮಾಡೋದಲ್ಲ, ಮಾಡಲೇಬೇಕು. ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ನಮ್ಮ ಮದ್ವೆ ನಡೆಯಕ್ಕೆ ಸಾಧ್ಯನೇ ಇಲ್ಲ. ನಿರ್ಧಾರ ನಿಮಗ್ ಬಿಟ್ಟಿದ್ದು. ನಾನೇನ್ ಬರ್ತೀನಿ. ಲೇ ರಾಘವ, ಇದನ್ನ ಹೇಗಾದ್ರೂ ಮಾಡಿ ನೀನ್ ಸರಿಪಡಿಸ್ಲೇಬೇಕು. ಇಲ್ದೆ ಹೋದ್ರೆ ಕೈಗೆ ಬಂದಿರೋ ಮೀನು ಬಾಯಿಂದ ಜಾರೋಗುತ್ತೆ. ನೋ, ಬಿಡಬಾರ್ದು. ಲೇ, ನೀನು ಮಾಡ್ತೀಯ ಕಣ, ನಿನಗೆ ಯಾವುದು ಅಸಾಧ್ಯ ಅನ್ನೋದೇ ಇಲ್ಲ. ಮಾಡು ಮಾಡು. ಹುಡುಗ ಹುಡುಗಿ ಜಾತಕ ತುಂಬಾ ಚೆನ್ನಾಗಿದೆ, ಇವರಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಸಂತೋಷ ಆಗಿದೆ. ಇದನ್ನೇ ನೋಡಿ, ಕಂಕಣ ಬಲ ಅನ್ನೋದು. ನನ್ನ ಮಗ ತುಂಬಾ ತೂಕದ ಮನುಷ್ಯ, ಇದನ್ನ ಬ್ರೋಕರ್ ಹೇಳಿರ್ಬೇಕಲ್ಲ. ನೀವೇನು ಯೋಚನೆ ಮಾಡಬೇಡಿ, ನೀವು ಅನ್ಕೊಂಡಿರೋದಕ್ಕಿಂತ ಎರಡು ಪಟ್ಟು ಕೊಟ್ಟು ಅದ್ದೂರಿಯಾಗಿ ಮದುವೆ ಮಾಡ್ಕೊಡ್ತೀನಿ. ಕೊಡು ಬಿಡೋದ್ರಲ್ಲಿ ಸ್ವಲ್ಪನೂ ಹೆಚ್ಚು ಕಡಿಮೆ ಆಗಬಾರ್ದು, ಹಾಗಿದ್ರೆ ನಿಮ್ಮ ಮಗಳು ನಮ್ಮನೆ ಸೊಸೆ ಆಗ್ತಾಳೆ. ಅಯ್ಯೋ, ನಮ್ಮ ಮಗಳು ನಿಮ್ಮನೆ ಸೊಸೆ ಆಗೋದಕ್ಕೆ ಅದೃಷ್ಟ ಮಾಡಿರ್ಬೇಕು. ಈ ಅವಕಾಶನ ಕಳ್ಕೊಳಕಾಗುತ್ತಾ? ಉಮಾ, ಇವರು
ನನ್ನ ಮಗಳು ವಿಶ್ವನ್ ತಂಗಿ. ಇವಳ ಮದುವೆನು ಫಿಕ್ಸ್ ಆಗಿದೆ. ಎಲ್ಲ ಸರಿ ಹೋದ್ರೆ ಈ ಮದುವೆ ಜೊತೆಗೆ ಅವಳ ಮದುವೆನೂ ಮಾಡಬೇಕು ಅನ್ಕೊಂಡಿದ್ದೀನಿ. ಒಂದ್ ನಿಮಿಷ. ಸರಿ ಸರಿ. ನಿನಗೆಷ್ಟು ಸಾರಿ ಹೇಳಿದ್ದೀನಿ ಮನೆಯಿಂದ ಹೊರಗಡೆ ಹೋಗ್ಬೇಡ ಅಂತ. ಅಲ್ವೇ ಉಮಾ, ಮನೆಯಲ್ಲಿ ಏನ್ ನಡೀತಾ ಇದೆ ಅನ್ನೋ ಪರಿಜ್ಞಾನ ಬೇಡವಾ ನಿನಗೆ? ವಿಶ್ವಂದು ಮದುವೆ ಫಿಕ್ಸ್ ಆಗಿದೆ. ವಿಶ್ವ ಕೂಡ ಹುಡುಗಿನ ಒಪ್ಕೊಂಡಿದ್ದಾನೆ. ಹುಡುಗಿ ಕಡೆಯವರು ಮದುವೆ ಮಾಡ್ಕೊಡೋದಕ್ಕೆ ತುದಿಗಾಲ್ ಮೇಲೆ ನಿಂತಿದ್ದಾರೆ. ನೀನ್ ನೋಡಿದ್ರೆ ಶ್ಯಾಮ್ನಿಂದ ಬಿದ್ದಿದ್ಯಾ? ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ನಿನಗೆ? ನೀವಿದ್ದೀರಲ್ಲ ಹಿರಿಯರು, ಶುಭ ಕಾರ್ಯದ ಬಗ್ಗೆ ನೀವು ಗಮನ ಕೊಡಿ ಸಾಕು. ಮೆತ್ತಗ ಮಾತಾಡೆ, ಬೀಕರ್ ಇಲ್ಲೇ ಕೂತಿದ್ದಾರೆ. ನಿನಗೆಷ್ಟು ಹೇಳಿದ್ರು ಅಷ್ಟೇ ಕಣೆ. ಅದೇನೋ ಅಂತಾರಲ್ಲ, ನಾಯಿ ಬಲಕ್ಕೆ ಡಬ್ಬೆ ಕಟ್ಟಿದ್ರು ಅನ್ನೋಗಾಯ್ತು. ಈಗ ನಾನು ಏನ್ ಮಾಡಬಾರ್ದು ಮಾಡಿದೆ ಅಂತ ಇಷ್ಟೆಲ್ಲ ಮಾತಾಡ್ತಿದ್ರ ನೀವು? ನೋಡು, ನೀನ್ ಎಲ್ಲಿ ಹೋಗಿ ಬಂದಿದ್ಯ ಅಂತ ನನಗ್ ಚೆನ್ನಾಗ್ ಗೊತ್ತು. ಆ ಶ್ಯಾಮನ್ ನೋಡಕ್ ಹೋಗಿದ್ದೆ ತಾನೆ? ನಿಮ್ಗ್ ಯಾವಾಗ್ಲೂ ಅದೇ ಯೋಚನೆ ಅಲ್ವಾ? ನಾನು ಶ್ಯಾಮ್ನ ನೋಡಕ್ ಹೋಗಿರ್ಲಿಲ್ಲ, ಮತ್ತೆ ನಾನು ಹೊರಗಡೆ ಹೋಗಿದ್ದೆ, ಕೆಲ್ಸ ಇತ್ತು ಅಂತ. ನೀವು ಹೋಗಿ ಹೋಗಿ, ಪಾಪ ಬೀಗರು ಬಂದಿದ್ದಾರೆ, ಅವ್ರಿಗೆ ಸತ್ಕಾರ ಮಾಡಿ ಉಪಚಾರ ಮಾಡಿ. ನನ್ ಜೊತೆ ಮಾತಾಡಿ ಯಾಕೆ ಟೈಮ್ ವೇಸ್ಟ್ ಮಾಡ್ಕೋತೀರಾ? ಹೋಗಿ ಹೋಗಿ. ಉಮಾ, ಉಮಾ ರೀ, ಬರ್ತಾ ಬರ್ತಾ ಇವಳು ಹಠ ಜಾಸ್ತಿ ಆಗ್ತಿದೆ. ಹೇಳಿದ ಮಾತು ಕೇಳುದಿಲ್ಲ ಅಂತಾಳೆ. ಅರೆ ವರಮಹಾಶಯರು, ಇಲ್ಲಿದ್ದೀರಾ ತಾವು? ಇಲ್ಲಿ ಕೂತ್ ಏನ್ ಮಾಡ್ತಿದ್ದೀರಾ ಸರ್? ಮುಖದಲ್ಲಿ ಟೆನ್ಷನ್ನು, ಕಣ್ಣಲ್ಲಿ ಗಾಬ್ರಿ, ಯಾಕೆ? ಹೊರಗೋಗಿ ಸರ್, ನಿಮ್ಮ ಭಾವಿ ಮಾವ ಬಂದಿದ್ದಾರೆ, ನಿಮ್ಮ ಮಾರ್ಕೆಟ್ ರೇಟ್ ಫಿಕ್ಸ್ ಮಾಡ್ತಿದ್ದಾರೆ. ನಿಮ್ ಎದುರುಗಡೆ ಹೋಗಿ ಕೂತ್ಕೊಳ್ಳಿ, ನಿಮ್ ರೇಟ್ ಇನ್ನೂ ಜಾಸ್ತಿ ಆಗ್ಬೋದು. ಓ, ತಿಳಿತು ತಿಳಿತು. ಸಂತೋಷ ಪಡೋ ಸಂದರ್ಭದಲ್ಲಿ ಈ ಆತಂಕ ಯಾಕೆ ಅಂತ. ಮನಸ್ಸಾಕ್ಷಿ, ಚೇಳಿನ ತರ ಕುಟುಕ್ತಾ ಇದ್ಯಾ? ಪರವಾಗಿಲ್ವೇ, ನಿನಗೂ ಮನಸ್ಸಾಕ್ಷಿ ಅಂತ ಇದೆ. ನಗುವಾಗುವೆ ನೀ ಎಂದು ನೋವಲಿ, ಬೆಳಕಾಗುವೆ ನೀ ಬಂದು ಬಾಳಲಿ, ನಿನ್ನಿಂದ ಮನೆಯಲ್ಲಿ ಸಂಭ್ರಮ, ನೀತಾನೆ ಮನ ತುಂಬೋ ಚಂದ್ರಮ, ನಿನಗೆಂದು ಸರಿ ಸಾಟಿ ನೀನೇ ಸರಿ, ನಿಜವಾದ ಅಪರಂಜಿನೀ.